ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬ್ಲೂಟೂತ್ ಸ್ಪೀಕರ್ನ ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ MI ಸ್ಪೀಕರ್ನ ಯೂಸ್ ಮಾಡ್ತಿದ್ದೀನಿ. ಪವರ್ ಬಟನ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ. MI ಸ್ಪೀಕರ್ ಆನ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಆನ್ ಆದಮೇಲೆ ನಾನು ಈಗ ಲ್ಯಾಪ್ಟಾಪಲ್ಲಿ ಬ್ಲೂಟೂತ್ನ ಸ್ಪೀಕರ್ನ ಪೇರ್ ಮಾಡ್ತೀನಿ. ಇಲ್ಲಿ ನಾನು ಬಳಸ್ತಾ ಇರೋವಂಥ ಲ್ಯಾಪ್ಟಾಪ್ ಬಂದು ಉಬುಂಟು ಲ್ಯಾಪ್ಟಾಪು. ಉಬುಂಟುಲಿ ಯಾವ ಥರ ಪೇರ್ ಮಾಡೋದು ಅಂತ ನೋಡೋದಾದರೆ, ನಿಮಗೆ ಬ್ಲೂಟೂತ್ ಆಪ್ಷನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಡಿವೈಸಸ್ ಅಂತ ಕಾಣಿಸಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಲಿಸ್ಟ್ ಬರುತ್ತೆ. ಲಿಸ್ಟ್ ಬರಲಿಲ್ಲ ಅಂದರೆ ನೀವು ಸರ್ಚ್ ಮಾಡಬೇಕು. ಸೊ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು MI ಪೋರ್ಟಬಲ್ BT ಸ್ಪೀಕರ್ ಕಾಣಿಸ್ತಿದೆ ನನಗಿಲ್ಲಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಮೇಲ್ಗಡೆ ನನಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಪೇರಿಂಗ್ ರಿಕ್ವೆಸ್ಟ್ ಫಾರ್ MI ಪೋರ್ಟಬಲ್ BT ಸ್ಪೀಕರ್ ಅಂತ. ಸೊ ನನಗೆ ಡಿನೈ ಅಂತಲೂ ಕಾಣಿಸುತ್ತೆ, ಕನ್ಫರ್ಮ್ ಅಂತಲೂ ಕಾಣಿಸುತ್ತೆ. ನಾನು ಕನೆಕ್ಟ್ ಮಾಡೋದಕ್ಕೋಸ್ಕರ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಪೇರ್ ಆಗಿದೆ, ಹಾಗೆ ಅದರದ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ನನಗೆ ಕಾಣಿಸ್ತಿದೆ MI ಸ್ಪೀಕರ್ದು. ಇನ್ನು ವಿಂಡೋಸಲ್ಲಿ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಕೆಳಗಡೆ ಬ್ಲೂಟೂತ್ ಅನ್ನೋ ಆಪ್ಷನ್ನು ಕಾಣಿಸ್ತಾ ಇದೆ ನಿಮಗಿಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಏನಂತ ಕಾಣಿಸುತ್ತೆ ಅಂತಂದರೆ, ಆ್ಯಡ್ ಡಿವೈಸಸ್, ಶೋ ಬ್ಲೂಟೂತ್ ಡಿವೈಸಸ್ ಅಂತೆಲ್ಲ ಕಾಣಿಸ್ತಿದೆ. ನಾನು ಆ್ಯಡೆಡ್ ಬ್ಲೂಟೂತ್ ಡಿವೈಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಬ್ಲೂಟೂತ್ ಡಿವೈಸ್ ಆನ್ ಆಗಿದೆ, ಹಾಗೆ ಕೆಳಗಡೆ ಆ್ಯಡ್ ಡಿವೈಸ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಡಿವೈಸಸ್ಸು ಸರ್ಚ್ ಆಗ್ತಾ ಇದೆ. ಇಲ್ಲಿ ನೋಡೋದಾದರೆ MI ಪೋರ್ಟಬಲ್ BT ಸ್ಪೀಕರ್ ಕಾಣಿಸಿದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಕನೆಕ್ಟಿಂಗ್ ಅಂತ ಬಂತು. ಈಗ ಇಲ್ಲಿ ನೀವು ನೋಡ್ಬೋದು MI ಸ್ಪೀಕರು ಕನೆಕ್ಟ್ ಆಗಿದೆ. ಈಗ ನಾನು ಲ್ಯಾಪ್ಟಾಪಲ್ಲಿ ಸ್ಟೋರಿ ಪ್ಲೇ ಮಾಡ್ತಾಯಿದ್ರೆ ನೀವು ಸ್ಪೀಕರಲ್ಲಿ ಆ ಆಡಿಯೋನ ಕೇಳಿಸ್ಕೊಬೋದು. ಇಷ್ಟೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ದಿರಿ.